ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವುದು ಅಂತ ಹೇಳಿ. ಎಸ್, ಫೈನಲಿ ನಾವು ಇವಾಗ ಇಂಡಿಯಾಗೆ ಬರ್ತಾ ಇದ್ದೀವಿ. ಇಷ್ಟು ದಿನ ಯಾವಾಗ ಹೋಗೋದು, ಯಾವ ಮಂತಲ್ಲಿ ಹೋಗೋದು ಅಂತ ಹೇಳಿ ಬರೀ ನೋಡೋದೇ ಆಗಿತ್ತು. ಕೊನೆಗೂ ಡಿಸೈಡ್ ಮಾಡಿ ಈ ಮಂತಲ್ಲಿ ಹೋಗೋಣ ಅಂತ ಹೇಳಿ ಬರ್ತಾ ಇದ್ದೀವಿ ನಾವು. ನಾನು ಬಂದು ಆಲ್ಮೋಸ್ಟ್ 1 ವರ್ಷದ ಮೇಲೆ 3 ತಿಂಗಳಾಗಿತ್ತು, ಆ್ಯಂಡ್ ಉದಯ್ ಬಂದು 1.5 ವರ್ಷನೇ ಆಗೋಗಿತ್ತು. ಸೊ ಇಷ್ಟು ದಿನ ಈ ಮಂತಲ್ಲಿ ಹೋಗೋಣ, ನೆಕ್ಸ್ಟ್ ಮಂತಲ್ಲಿ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡಿ ಕೊನೆಗೂ ಫ್ಲೈಟ್ ಬುಕ್ ಆಗಿದೆ. ಈ ಮಂತ್ ಬರ್ತಾ ಇದ್ದೀವಿ ನಾವು. ಇಲ್ಲಿಂದ ಬರ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಹೇಳಿ? ಚಾಕ್ಲೇಟ್ಸ್. ಯಾಕಂದರೆ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಸಿಗುತ್ತೆ. ಸೊ ಹಂಗಾಗಿ ಎಲ್ಲರೂ ಚಾಕ್ಲೇಟ್ಸ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ನಾನು ಕೂಡ ಇವಾಗ ಚಾಕ್ಲೇಟ್ ಶಾಪಿಂಗ್ ಹೋಗೋಣ ಅಂತ ಬಂದಿದ್ದೀನಿ. ಇನ್ನೂ ಪ್ಯಾಕಿಂಗ್ ಎಲ್ಲ ಶುರು ಮಾಡಿಲ್ಲ, ಫಸ್ಟು ಶಾಪಿಂಗ್ ಮಾಡೋಣ ಚಾಕ್ಲೇಟ್ಸ್ದು, ಆಮೇಲೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾನು ಇವಾಗ ಕೋಫ್ಲ್ಯಾಂಡ್ ಹತ್ರ ಬಂದಿದ್ದೀನಿ. ಸೊ ಬನ್ನಿ ಇವಾಗ ಚಾಕ್ಲೇಟ್ ಶಾಪಿಂಗ್ ಮಾಡೋಣ. ಸಿಯಾ ಕೂಡ ಬಂದು ಎಷ್ಟು ದಿನ ಆಯಿತು ಇಲ್ಲಿಗೆ ಬಂದು? ಅಮ್ಮ ಜೊತೆ ಬಂದ ಎಷ್ಟು ದಿನ ಆಯಿತು ಗೊತ್ತಿಲ್ವಾ? ಸಿಯಾ ಕೂಡ ಬಂದು 1 ಇಯರ್ ಆಲ್ಮೋಸ್ಟ್ 3 ಮಂತ್ಸ್ ಆಗ್ತಾ ಬಂತು. ಸೊ ಫೈನಲಿ ನಾವು 3 ಜನ ಇವಾಗ ಎಲ್ಲಿ ಹೋಗ್ತಿದ್ದೀವಿ? ಇವಾಗ ಕೋಫ್ಲ್ಯಾಂಡು. ಸೊ ನೆಕ್ಸ್ಟ್ ವೀಕ್ ಎಲ್ಲಿ ಹೋಗ್ತಿದ್ದೀವಿ? ಯಾ, ನಾನು ಇಂಡಿಯಾಗೆ ಬರ್ತಿದ್ದೀನಿ ಅನ್ನು. ಏ, ಸೊ ಫೈನಲಿ ನಾವು 3 ಜನ ಇಂಡಿಯಾಗೆ ಬರ್ತಾ ಇದ್ದೀವಿ ಇವಾಗ. ಬನ್ನಿ ಶಾಪಿಂಗ್ ಮಾಡೋಣ ಚಾಕ್ಲೇಟ್ಸ್ನ. ನೆಕ್ಸ್ಟ್ ಇವಾಗ ಒಂದು ಕಡೆಯಿಂದ ಯಾವ್ಯಾವ ಚಾಕ್ಲೇಟ್ಸ್ ಇದೆ ಅಂತ ನೋಡ್ತೀನಿ. ಯಾಕಂತ ಹೇಳಿದ್ರೆ ಬಂದು 1 ವರ್ಷದ ಮೇಲಾಗಿದೆ, ನಾನಂತೂ ಇಲ್ಲಿ ಯಾವ್ಯಾವ ಚಾಕ್ಲೇಟ್ ಸಿಗುತ್ತೆ ಅಂತ ಫುಲ್ ಕಂಪ್ಲೀಟಾಗಿ ನೋಡಿಲ್ಲ. ಸೊ ಇವತ್ತು ಯಾವ್ಯಾವ ಥರ ಚಾಕ್ಲೇಟ್ಸ್ ಇದೆ ಅಂತ ಹೇಳಿ ಫಸ್ಟ್ ನೋಡೋಣ. ಸೊ ಆಮೇಲೆ ಯಾವ ತೊಗೊಳೋದು ಅಂತ ಡಿಸೈಡ್ ಮಾಡೋಣ. ಇವಾಗ ಏನು ನೋಡ್ತಿದ್ದೀರಾ, ಇದೆಲ್ಲ ಕುಕ್ಕೀಸ್. ಸೊ ಎಷ್ಟು ಥರದ ಕುಕ್ಕೀಸ್ಗಳಿದೆ ನೋಡಿ ಇಲ್ಲಿ. ಸೊ ನಾನು ಇಲ್ಲಿ ಇದೊಂದು ಕುಕ್ಕೀಸ್ ಬಿಟ್ಟರೆ ಬಾಕಿ ಯಾವುದು ಟ್ರೈ ಮಾಡಿಲ್ಲ. ಸೊ ಹೇಗಿದೆ ಟೇಸ್ಟ್ ಅಂತಲೂ ಗೊತ್ತಿಲ್ಲ. ಸೊ ಇದನ್ನ ಮಾತ್ರ ತುಂಬಾ ಚೆನ್ನಾಗಿದೆ, ಕೋಫ್ಲ್ಯಾಂಡ್ ಅವ್ರದ್ದೇನೆ, ಬಾಯಲ್ಲಿಟ್ರೆ ಹಂಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಈ ಕುಕ್ಕೀಸು. ಇದನ್ನು ಸ್ವಲ್ಪ ತೊಗೊತೀನಿ ಇವಾಗ. ಯಾರ್ಯಾರು ನನ್ನ ವ್ಲಾಗ್ಸ್ನ ಜರ್ಮನಿಯಿಂದ ನೋಡ್ತಿದ್ದೀರಾ, ನಿಮಗೇನಾದರೂ ಚೆನ್ನಾಗಿ ಇಲ್ಲಿ ಸಿಗೋ ಕುಕ್ಕೀಸ್ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ನಾನು ಆ ಕುಕ್ಕೀಸ್ನ ಇಂಡಿಯಾಗೆ ತೊಗೊಂಡು ಹೋಗ್ತೀನಿ. ಸದ್ಯಕ್ಕೆ ಇಲ್ಲಿರೋದು ನನಗೆ ಗೊತ್ತಿರೋದಷ್ಟೇ ತೊಗೊಂಡೋಗ್ಬೇಕು. ಇದು ಕೂಡ ನಮ್ಮಲ್ಲಿ ಸಿಗುತ್ತೆ ಬೌಂಟಿ. ಇದೆಷ್ಟಿದೆ ಅಂತ ಹೇಳಿದ್ರೆ 3.69 ಯೂರೋಸ್ ಇದೆ. ಹಾಗೆ ಸ್ನೀಕರ್ಸ್ ಕೂಡ ಸಿಗುತ್ತೆ ನೋಡಿ ಇಲ್ಲಿ, ಆ್ಯಂಡ್ ಇದು ಕೂಡ ನಮ್ಮಲ್ಲಿ ಸಿಗುತ್ತೆ ಟ್ವಿಕ್ಸ್ ಮಿನಿಸ್. ಸೊ ಇದೆಲ್ಲ ನಮ್ಮ ಕಡೆ ಚಾಕ್ಲೇಟ್ ಸಿಗುತ್ತಲ್ಲ, ಅದು ಆಲ್ಮೋಸ್ಟ್ ಎಲ್ಲ ಚಾಕ್ಲೇಟ್ ಸಿಗುತ್ತೆ, ಬಟ್ ಇದೊಂದು ಫೇಮಸ್ ಇದೆ ನೋಡಿ. ಸೊ ಯೂಶ್ವಲಿ ಎಲ್ಲ ಬೇರೆ ದೇಶದಿಂದ ನಮ್ಮ ಇಂಡಿಯಾಗೆ ಬರೋರು ಇದೊಂದು ಚಾಕ್ಲೇಟ್ ಅಂತೂ ತೊಗೊಂಬರ್ತಾರೆ. ಸೊ ಯಾವುದು ನಮ್ಮಲ್ಲಿ ಸಿಗಲ್ಲ ಅಂತ ಇಲ್ಲ, ಎಲ್ಲ ಚಾಕ್ಲೇಟ್ಗಳು ಸಿಗುತ್ತೆ. ಆ್ಯಂಡ್ ಈ ಚಾಕ್ಲೇಟ್ ಏನು ನೋಡ್ತಿದ್ದೀರಾ, ಇದು ಫಸ್ಟ್ ಲಿಸ್ಟಲ್ಲಿ ಇರೋದು, ನಮ್ಮ ಮನೆಯವರಿಗೆಲ್ಲ ಎಲ್ಲರೂ ತೊಗೊಂಬರಕ್ಕೆ ಹೇಳಿರೋದು ಈ ಚಾಕ್ಲೇಟ್. ಇದು ಕೂಡ ಇಂಡಿಯಾದಲ್ಲಿ ಸಿಗುತ್ತೆ, ಬಟ್ ಎಷ್ಟು ಪ್ರೈಸ್ ಗೊತ್ತಿಲ್ಲ. ಬಟ್ ಇಲ್ಲಿ 3.69 ಯೂರೋಸ್ ಇದೆ. ಇದೊಂದು ಒಂದು 20 ಪ್ಯಾಕೆಟ್ಸ್ ತೊಗೋಬೇಕು ಇವಾಗ. ಸೊ ಫೈನಲಿ ಚಾಕ್ಲೇಟ್ ಶಾಪಿಂಗ್ ಆಯಿತು. ಅಂತೂ ಇಂತೂ ಎಲ್ಲ ಹುಡುಕಿ ಸ್ವಲ್ಪ ಚಾಕ್ಲೇಟ್ಸ್ ಶಾಪಿಂಗ್ ಮಾಡಿದ್ದೀನಿ, ಒಂದಷ್ಟು ಗೊತ್ತಿರೋ ಬ್ರ್ಯಾಂಡ್ಸ್ ತೊಗೊಂಡಿದ್ದೀನಿ, ಒಂದಷ್ಟು ಗೊತ್ತಿಲ್ಲದೆ ಇರೋ ಬ್ರ್ಯಾಂಡ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಇವಾಗ ಏನು ಬಾಕಿ ಇದೆ ಅಂತ ಹೇಳಿದ್ರೆ ಪ್ಯಾಕಿಂಗ್ ಮಾಡೋದು. ಬನ್ನಿ ಹೋಗಿ ಪ್ಯಾಕ್ ಮಾಡೋಣ. ಚಾಕ್ಲೇಟ್ ಎಲ್ಲ ಶಾಪಿಂಗ್ ಮಾಡ್ಕೊಬಂದಾಯ್ತು. ಎಷ್ಟು ಚಾಕ್ಲೇಟ್ ಶಾಪಿಂಗ್ ಮಾಡ್ಕೊಬಂದಿದ್ದೀನಿ ಗೊತ್ತಾ? ಇಲ್ಲಿ ತೋರಿಸ್ತೀನಿ. 1 ಬ್ಯಾಗ್, 2 ಬ್ಯಾಗ್, 3 ಬ್ಯಾಗ್. 3 ಬ್ಯಾಗ್ ಚಾಕ್ಲೇಟ್ಸ್ ಇದೆ, ಹಾಗೆ 1 ಬ್ಯಾಗ್ ಅಲ್ಲಿ ಕುಕ್ಕೀಸ್ ಕೂಡ ಇದೆ. ಅಂಡ್ ಕೇರಿಂದ ಬ್ಯಾಗ್ ಅಲ್ಲಿ ಕೂಡ ತಗೋ ಬಂದಾಯ್ತು. ಇವಾಗ ಪ್ಯಾಕ್ ಮಾಡಬೇಕು. ಸೊ ನೋಡಿ, ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಹಾಕಿರೋದಿನ್ನು ಕಿತ್ತೆಲ್ಲ ಹಂಗೆ ಇದೆ ಬ್ಯಾಗ್ ಅಲ್ಲಿ. ಸೊ 4 ಬ್ಯಾಗ್ ಇದೆ, ನಾವು ಇಲ್ಲಿಂದ 4 ಬ್ಯಾಗ್ನ ತಗೊಂಬರ್ತಿದೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ನಾನೆರಡು, ಉದಯ ಎರಡು ತಗೊಬಂದಿದ್ದು, ಸಿಯಂದು ತಗೊಬಂದಿರ್ಲಿಲ್ಲ. ಯಾಕಂದ್ರೆ ನನಗೆ ಇದು ನೋಡಿ ಏನಿದು ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ಅನ್ಕೊಂತಿದ್ರೆ ಲಾಸ್ಟ್ ವೀಕ್ ಅಂದ್ರೆ ಲಾಸ್ಟ್ ವೀಕ್ ಅನ್ಕೊಳ್ಳಿ, ಸಿಯನ್ ಬರ್ಡೇ ಆಯ್ತು, ಸೆಲೆಬ್ರೇಟ್ ಮಾಡಿದ್ವಿ, ಅದನ್ನೆಲ್ಲ ತೆಗಿಯಕ್ಕೆ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಆಗಿದ್ದೀವಿ. ಅಂಡ್ ಇನ್ನೊಂದೇನು ವಿಷಯ ಗೊತ್ತಾ, ನಾವು ಯಾವಾಗ ಗೊತ್ತಾ ಹೊರಟಿರೋದು? ನಾಳೆನೇ ಹೊರಡ್ತಿರೋದು. ನಾಳೆ ಹೊರಡಕ್ಕೆ ನಾನು ಇವತ್ತು ಕ್ಲಾಸ್ ಎಲ್ಲ ಮುಗಿಸ್ಕೊಂಡ್ ಬಂದು ಇವಾಗ ಪ್ಯಾಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅರ್ಧ ದಿನ ಇದೆ ಅಷ್ಟೇ ನಮ್ಮ ಹತ್ರ ಇವಾಗ ಪ್ಯಾಕಿಂಗ್ ಮಾಡಕ್ಕೆ. ಅಂಡ್ 3 ಬ್ಯಾಗ್ಸ್ ಚಾಕ್ಲೇಟ್ಸ್ ಜೊತೆಗೆ ಇನ್ನೇನಿದೆ ಅಂದ್ರೆ, ಇದು ಗಿಫ್ಟ್, ಇದ್ರಲ್ಲಿ ಕೂಡ ಗಿಫ್ಟ್ಸ್ ಇದೆ. ಹಾಗೆ ಇದ್ರಲ್ಲಿ ಸ್ವಲ್ಪ ಪರ್ಫ್ಯೂಮ್ಸ್ ಗಿಫ್ಟ್ ಇದೆ, ರಿಚುವಲ್ಸ್ದು, ಮತ್ತೆ ತೋರಿಸ್ತೀನಿ ಆಮೇಲೆ ಏನೇನಿದೆ ಅಂತ ಹೇಳಿ. ಸೊ ಸದ್ಯ ತೋರಿಸ್ತಿದ್ದೀನಿ. ಹಾಗೆ ಇದ್ರಲ್ಲಿ ಕೆಳಗಡೆ ಸ್ವಲ್ಪ ಕುಕ್ಕೀಸ್ ಇದೆ, ಮತ್ತೆ ಗಿಫ್ಟ್ಸ್ ಇದೆ ಇದ್ರಲ್ಲಿ ಕೂಡ. ಅಂಡ್ ಇದ್ರಲ್ಲಿ ಕೂಡ ಗಿಫ್ಟ್ಸ್ ಇದೆ. ಸೊ ಇಷ್ಟು ಸದ್ಯಕ್ಕೆ ನಮ್ದು ಏನೇನು ತಗೊಂಡೋಗ್ತೀವಿ ಬಟ್ಟೆ ಅದೆಲ್ಲ ಆಮೇಲೆ ಪ್ಯಾಕ್ ಮಾಡ್ತೀನಿ. ಇವಾಗ ಗಿಫ್ಟ್ ಮತ್ತೆ ಚಾಕ್ಲೇಟ್ಸ್ನ ಪ್ಯಾಕ್ ಮಾಡೋಣ. ಅಂಡ್ ಯಾರ್ಯಾರಿಗೆ ಏನೇನು ಗಿಫ್ಟ್ ತಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ.
ಮೈ ಗಾಡ್ ಎಷ್ಟು ಚಾಕ್ಲೇಟ್ಸ್ ಇದೆ. ನಮ್ಮ ಮನೆಗೆ ಮಾತ್ರ ಅಲ್ಲ, ನಮ್ಮ ಮನೆಗೆ ಪ್ಲಸ್ ಉದಯ್ ಮನೆಗೆ ಎರಡು ಫ್ಯಾಮಿಲಿಗೆ ಸೇರಿಸಿ ಇಷ್ಟು ಚಾಕ್ಲೇಟ್ ತಗೊಬಂದಿದ್ದೀನಿ. ಸೊ ಇದೊಂಥರ ಇದೆ, ಮತ್ತೆ ಇದೊಂದು ಬಾಕ್ಸ್ ಈ ತರ ಚಾಕ್ಲೇಟ್ಸ್ ಇದೆ, ಪ್ಲಸ್ ಈ ತರ ಚಾಕ್ಲೇಟ್ಸ್ ತಗೊಬಂದಿದ್ದೀನಿ. ಹಾಗೆ ಇದರಲ್ಲಿ ಒಂದು ಎರಡು ಟೈಪ್ ಇದೆ, ಇದೊಂದು ಚಾಕ್ಲೇಟ್ಸ್ ತಗೊಬಂದಿದ್ದೀನಿ. ಮತ್ತೆ ಇನ್ನೊಂದೇನಂದ್ರೆ, ನಮ್ಮನೆಯವರಿಗೆ ಇದು ಬ್ರೆಡ್ಸೆಲ್ ಹೇಗಿರುತ್ತೆ ಅಂತ, ಇಲ್ಲಿ ಜರ್ಮನಿಯ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ಅಲ್ವಾ, ಆಕ್ಚುಲಿ ಅದು ಬ್ರೆಡ್ ಟೈಪ್ ಇರುತ್ತೆ, ಇದು ಸ್ವಲ್ಪ ಹಾರ್ಡ್ ಇರುತ್ತೆ, ಯಾವ ತರ ಬಿಸ್ಕೆಟ್ ಟೈಪ್ ಇರುತ್ತೆ. ಸೊ ಅವರಿಗೆಲ್ಲ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ಎರಡು ಪ್ಯಾಕೆಟ್ ತಗೊಂಡಿದ್ದೀನಿ. ಹಾಗೆ ಇದು ನೀವು ನೋಡಿರ್ತೀರ, ಚಾಕ್ಲೇಟ್ ಶಾಪಿಂಗ್ ಮಾಡಬೇಕಾದ್ರೆ ಇದು ತಗೊಬಂದಿದ್ದೀನಿ. ಮತ್ತೆ ಈ ಚಾಕ್ಲೇಟ್ಸ್ ತಗೊಬಂದಿದ್ದೀನಿ, ಆಕ್ಚುಲಿ ಇದು ನನ್ನ ಫ್ರೆಂಡಿಗೆ ಅಂತ ತಗೊಂಡಿರೋದು, ಅವಳಿಗೆ ಈ ಚಾಕ್ಲೇಟ್ಸ್ ಇಷ್ಟ ಅಂತ ಹೇಳ್ತಿದ್ದು. ಸೊ ಹಂಗಾಗಿ ಅವಳಿಗೆ ಈ ಚಾಕ್ಲೇಟ್ಸ್ ತಗೊಬಂದಿದ್ದೀನಿ. ಯಾವ ಥರ ಇದೆ, ಮಕ್ಕಳಿಗೆ 1 ಇಯರ್ ಬೇಬೀಸ್ ಎಲ್ಲ ಇದೆ ನಮ್ಮ ಮನೇಲಿ, ಟೋಟಲ್ ಎಷ್ಟು 3 ಮಕ್ಕಳಿದ್ದಾವೆ. ಸೊ ಅವರಿಗೆ ಅಂತ ಹೇಳ್ಬಿಟ್ಟು ಬೇಬೀಸ್ ಚಾಕ್ಲೇಟ್ ಸ್ವಲ್ಪ ತಗೊಬಂದಿದ್ದೀನಿ. ರಿಟರ್ ಸ್ಪೋರ್ಟ್ ಇದು ಸ್ವಲ್ಪ ತಗೊಬಂದಿದ್ದೀನಿ, ಇದು ಕೂಡ ಚೆನ್ನಾಗಿರುತ್ತೆ, ಒನ್ ಆಫ್ ಮೈ ಫೇವ್ರೆಟ್ ಚಾಕ್ಲೇಟ್ ಅಂಡ್ ಎಲ್ರಿಗೂ ಇದಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಕಾಮನ್ ಆಗಿ ಎಲ್ರಿಗೂ ಇದೊಂದು ಚಾಕ್ಲೇಟ್ ತಗೊಬಂದಿದ್ದೀನಿ. ಸೊ ಇವಾಗ ಇಷ್ಟು ಚಾಕ್ಲೇಟ್ನ ಎರಡು ಮನೆಯವ್ರಿಗೂ ಸಪ್ರೇಟ್ ಸಪ್ರೇಟ್ ಮಾಡಬೇಕು, ಈ ಕಡೆ ಒಂದು ಬ್ಯಾಗಲ್ಲಿ ಸ್ವಲ್ಪ ಹಾಕ್ಬೇಕು, ಆ ಕಡೆ ಒಂದು ಬ್ಯಾಗಲ್ಲಿ ಸ್ವಲ್ಪ ಹಾಕ್ಬೇಕು. ಬನ್ನಿ ಇವಾಗ ಸಪ್ರೇಟ್ ಮಾಡೋಣ. ಮತ್ತೆ ಇನ್ನೊಂದು ಹೇಳೋದಿತ್ತು, ಸೊ ಈಗ ಇಂಡಿಯಾ ಬರ್ತಿದ್ದೀವಿ, ಇಂಡಿಯಾ ಬಂದಾದ ಮೇಲೆ ಅಲ್ಲಿ ವ್ಲಾಗ್ಸ್ನ ಮಾಡಬೇಕಾ ಅಂತ ಕಾಮೆಂಟ್ ಮಾಡಿ ಹೇಳಿ. ತುಂಬ ಜನ ಕಾಮೆಂಟ್ ಮಾಡಿದ್ರೆ ಇಂಡಿಯಾದಲ್ಲೂ ವ್ಲಾಗ್ಸ್ ಮಾಡಿ ಅಂತ ಹೇಳಿ, ಖಂಡಿತವಾಗ್ಲೂ ನಾವು ಇಂಡಿಯಾದಲ್ಲಿ ವ್ಲಾಗ್ಸ್ನ ಮಾಡ್ತೀನಿ. ಚಾಕ್ಲೇಟ್ಸು ಕುಕೀಸ್ ಎಲ್ಲ ಪ್ಯಾಕ್ ಆಯಿತು. ಸೊ ಇದು ನೋಡಿ, ಇಷ್ಟು ಫುಲ್ ಎಲ್ಲ ಚಾಕ್ಲೇಟ್ ಕುಕೀಸ್ ಏನೇ ಆಯಿತು. ಆ್ಯಂಡ್ ಇದು ಏನು ಅಂದ್ಕೊಂಡ್ರೆ ಅದೋ ಕವರ್ಗೆ ಹಾಕೊಂಡಿದ್ದೀನಿ. ಇಷ್ಟು ಫುಲ್ ಕಾಸ್ಮೆಟಿಕ್ಸ್ ಇದೆ ಅಂದರೆ ನೈಲ್ ಪಾಲಿಶ್, ಲಿಪ್ಸ್ಟಿಕ್ಸ್, ಪೌಡರ್ಸ್, ಅದೆಲ್ಲ ಲೇಡೀಸ್ ಮನೇಲಿ ಲೇಡೀಸ್ ಇರ್ತಾರಲ್ಲ ಅವ್ರಗಳಿಗೆ ಅಂತ ತೊಗೊಂಡಿದ್ದೀನಿ. ಸೊ ಫೌಂಡೇಶನ್ ಆಗಿರ್ಬೋದು, ಮತ್ತು ಕಾಂಪ್ಯಾಕ್ಟ್ ಪೌಡರ್ಸ್, ಅದು ಬಿಟ್ಟರೆ ಒಂದಷ್ಟು ಲಿಪ್ಸ್ಟಿಕ್ಸ್, ಮತ್ತು ಇದು ನೋಡಿ ಇಷ್ಟು ಅದೇನೆ ನೈಲ್ ಪಾಲಿಶ್ ಅದೇ ಇದೆ ಇದೆಲ್ಲ. ಸೊ ಅದಾದಮೇಲೆ ಒಂದಷ್ಟು ಪರ್ಫ್ಯೂಮ್ಸ್ ಕೂಡ ತೊಗೊಂಡಿದ್ದೀನಿ ಅಲ್ಲಿ ಗಿಫ್ಟ್ ಮಾಡೋದಕ್ಕೆ ಅಂತ ಹೇಳಿ. ಸೊ ರಿಚುವಲ್ಸ್ದು ಪರ್ಫ್ಯೂಮ್ಸ್ ಇದೆ, ಮತ್ತು ಟಾಮ್ ಟೇಲರ್ದು ಪರ್ಫ್ಯೂಮ್ಸ್, ಇದೆರಡೇ ತೊಗೊಂಡಿರೋದು. ಐ ಮೀನ್ ಎರಡು ಬ್ರ್ಯಾಂಡ್ದು ಒಂದಷ್ಟು ಪರ್ಫ್ಯೂಮ್ಸ್ ತೊಗೊಂಡಿದ್ದೀವಿ. ಇದು ಬಿಟ್ಟರೆ ಮತ್ತೆ ಇನ್ನೇನಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ನಮ್ಮನೆಯಲ್ಲಿ ಆಗಲೇ ಹೇಳ್ದಂಗೆ 3 ಮಕ್ಕಳಿದ್ದಾರೆ. ಸೊ 3 ಮಕ್ಕಳಿಗೂ ಶೂಸ್ ಜಾರಾದಲ್ಲೇ ತೊಗೊಂಡಿದ್ದು. ಸೊ 3 ಮಕ್ಕಳಿಗೂ ಇಲ್ಲಿ ಶೂಸ್ ತೊಗೊಂಡಿದ್ದೀನಿ. ಇವಾಗ ನಮ್ಮ ಫ್ರೆಂಡ್ ಒಬ್ಬರಿಗೆ ಪಾಪು ಆಗಿದೆ, ಸೊ ಇನ್ನು ನೋಡಿಲ್ಲ ನಾವು. ಅವಳಿಗೆ ಕ್ಯೂಟ್ ಆಗಿದೆ ಅನ್ನಿಸ್ತು ನನಗೆ ಫ್ರಾಕು. ಸೊ ಹಂಗಾಗಿ ಈ ಫ್ರಾಕ್ನ ತೊಗೊಂಡಿದ್ದೀನಿ. ಆಮೇಲೆ ಸೊ ಇದೊಂದು ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳು ಜಾರಾದೇನೆ ಜಾಸ್ತಿ ತೊಗೊಂಡಿರೋದು ಈ ಸರಿ. ಜಾರಾ, H&M, ರಿಸರ್ವ್ಡ್, ಈ 3 ಬ್ರ್ಯಾಂಡ್ ಎಲ್ಲ ಇರೋದು. ಸೊ ಇದು ಕೂಡ ಒಂದು ತೊಗೊಂಡಿದ್ದೀನಿ, ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇದು ಉದಯ್ ತಮ್ಮನ್ ಪಾಪುಗೆ ತೊಗೊಂಡಿರೋದು, ಅವಳು ಕೂಡ ನಾವು ಇಲ್ಲಿಗೆ ಬಂದಾದ್ಮೇಲೆ ಹುಟ್ಟಿದ್ದು, ಅವಳನ್ನು ಕೂಡ ಫಸ್ಟ್ ಟೈಮ್ ನೋಡಕ್ ಹೋಗ್ತಿದ್ದೀವಿ. ಸೊ ಹಂಗಾಗಿ ಅವಳಿಗೆ ಸ್ವಲ್ಪ ಜಾಸ್ತಿ ಗಿಫ್ಟ್ಸ್ ಇದೆ. ಅವಳಿಗೆ ಅದೊಂದು ಟೀ ಶರ್ಟ್, ಒಂದು ಶೂಸ್, ಮತ್ತೆ ಇದೊಂದು ಟಾಯ್ ಅದೆಲ್ಲ ತೊಗೊಂಡಿದ್ದೀವಿ. ಆ್ಯಂಡ್ ಇದು ಸ್ವಲ್ಪ ಟೀ ಶರ್ಟ್, ಸ್ವೆಟರ್ಸ್, ಹುಡಿ, ಇದು ಉದಯ್ದು ಫ್ರೆಂಡ್ ಮಗನ್ ತೊಗೊಂಡಿರೋದು. ಆ್ಯಂಡ್ ಇನ್ನೊಂದು ಸಿ ಎನ್ ಫ್ರೆಂಡ್ ತೊಗೊಂಡಿರೋದು ಇದು. ಸೊ ಬೆಂಗಳೂರಲ್ಲಿ ಸಿ ಎನ್ ಫ್ರೆಂಡ್ ಇದ್ದಾಳೆ, ಅವಳ ಹೆಸರು ಆಶಿಕಾ ಅಂತ ಹೇಳಿ. ಸೊ ಅವಳಿಗೆ ಸಿ ಎನ್ ಹತ್ರ ಇತ್ತಲ್ಲ ಎಲ್ಸ, ಸಿ ಎನ್ಗೆ ಎಲ್ಸ ಇಷ್ಟ. ಸೊ ಹಂಗಾಗಿ ಅವಳಿಗೆ ಎಲ್ಸನ್ ತೊಗೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಇಲ್ಲಿ ಸ್ವೆಟರ್ ಇದೆ, ಸೊ ಯಾರಿಗೆ ಅಂತ ಗೊತ್ತಿಲ್ಲ, ಸುಮ್ಮನೆ ತೊಗೊಂಡಿದ್ದೀನಿ. ಅಲ್ಲಿ ಯಾರಿಗೆ ಸಿಗುತ್ತೆ ಅವ್ರಿಗೆ ಕೊಡ್ತೀನಿ, ನಮ್ಮ ಅಮ್ಮಂಗೆ ಅಥವಾ ನಮ್ಮ ಮಮ್ಮಿ ಅವ್ರಿಗೆ ಕೊಡೋಕೆ ಅಂತೇಳಿ. ಸೊ ಮತ್ತೆ ಇಲ್ಲೊಂದು ಜಾಕೆಟ್ ಇದೆ, ಅದು ಬಿಟ್ಟರೆ ಇದಷ್ಟೂ ಶಾಲ್ಗಳು ತೊಗೊಂಡಿದ್ದೀನಿ. ಸೊ ಅಲ್ಲಿ ಎಲ್ಲರಿಗೂ, ನಮ್ಮ ಅಜ್ಜಿ ಆಗಿರ್ಬೋದು ಮತ್ತು ನಮ್ಮ ಅಮ್ಮ ಅವರಿಗೆಲ್ಲ ಶಾಲ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ಅವ್ರಿಗೆ ಗಿಫ್ಟ್ ಮಾಡೋದಕ್ಕೆ ಈ ಶಾಲ್ಗಳು ತೊಗೊಂಡಿದ್ದೀನಿ. ಹಾಗೆ ಇಲ್ಲೊಂದು ಸ್ವಲ್ಪ ಇದೆ. ಸೊ ಆ್ಯಂಡ್ ಇದು ಕೂಡ ಜಾರಾದೇನೆ, ಇದು ನನ್ನ ತಮ್ಮಂಗೆ ಜಾಕೆಟ್. ಹಾಗೆ ಇದೊಂದು ಸ್ವೆಟರ್ ತೊಗೊಂಡಿದ್ದೀನಿ ನಮ್ಮ ದೊಡ್ಡಪ್ಪನಿಗೆ. ಸೊ ಇದಿಷ್ಟೂ ಗಿಫ್ಟ್ಸ್ ಇದೆ, ಇವಾಗ ಪ್ಯಾಕ್ ಮಾಡಬೇಕು. ಸೊ ಫೈನಲಿ ಪ್ಯಾಕಿಂಗ್ ಆಯಿತು, ಇದೇ ಮೇನ್ ಆಗಿದ್ದಿದ್ದು, ಯಾರ್ಯಾರಿಗೆ ಏನೇನು ಕೊಡಬೇಕು ಅದೆಲ್ಲ ಸಪ್ರೇಟಾಗಿ ಒಂದು ಕಡೆ ಇಟ್ಕೋಬೇಕು ಅನ್ನೋದು. ಸೊ ನಮ್ಮೂರಿಗೊಂದು ಬ್ಯಾಗ್ ರೆಡಿ ಆಯಿತು, ಉದಯ ಊರಿಗೊಂದು ಬ್ಯಾಗ್ ರೆಡಿ ಆಯಿತು, ಇನ್ನೆರಡು ಬ್ಯಾಗಲ್ಲಿ ನಮಗೇನೇನು ಐಟಮ್ಸ್ ಇಲ್ಲಿಂದ ತೊಗೊಂಡು ಹೋಗ್ಬೇಕು ನಮ್ಮದು, ಅದನ್ನು ಪ್ಯಾಕ್ ಮಾಡ್ಕೋಬೇಕು. ಫೈನಲಿ 1.5 ವರ್ಷ ಆದಮೇಲೆ ಇಂಡಿಯಾಗೆ ವಾಪಸ್ ಬರ್ತಿದ್ದೀವಿ, ತುಂಬಾ ಖುಷಿ ಆಗ್ತಿದೆ. ಎಸ್ಪೆಷಲಿ
ಏನೇನ್ ಮಿಸ್ ಮಾಡ್ಕೊಂತಿದ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಅಂಡ್ ನನ್ಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ, ಇಂಡಿಯಾಗ್ ಬಂದ್ಮೇಲೆ ನಾವು ವ್ಲಾಗ್ಸ್ ನ ಕಂಟಿನ್ಯೂ ಮಾಡ್ಬೇಕಾ ಇಲ್ವಾ ಅಂತ ಹೇಳಿ. ನಾನು ಏನಕ್ಕೆ ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರನ್ನ ನೋಡಕ್ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ಸೊ ಆದಷ್ಟು ಬೇಗ ಸಿಗೋಣ ಬೆಂಗಳೂರಲ್ಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಆದಷ್ಟು ಬೇಗ ಸಿಗೋಣ. ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.